ಆತ್ಮೀಯ, ಹೇ ಸೀತಾರಾಮ್ ವೀಕ್ಷಕರು, ನಾನು ನಿಮ್ಮ ಎಮ್ ಐ ಜೋತಾವರ್. ಕೊನೆಗೂ ನಮ್ಮ ಆಮ್ ಆದ್ಮಿ ಪಾರ್ಟಿಯ ಉಪಮುಖ್ಯಮಂತ್ರಿ ದೆಹಲಿಯ ನಮ್ಮ ಸಿಸೋಡಿಯಾ ಈ ಇಡಿ ಮತ್ತು CBI ಜಾಮೀನು ಹಿಡಿದಿಂದ ಹೊರಗೆ ಬಂದಿದ್ದಾರೆ. ಜಾಮೀನು ಸಿಕ್ಕದ ಅವ್ರಿಗೆ. ಯಾಕಂದ್ರೆ ಈ ಇಡಿ ಮತ್ತು CBIಗಳು ಕಳೆದ 17 ತಿಂಗಳಿಂದ ಪಾಪ ಅವ್ರಿಗೆ ಮುಂದೆ ಹೋಗ್ತಾವೆ, ವಿಚಾರ ಮಾಡುವಾಗಿಲ್ಲ, ಹಾಗೆ ಮುಂದೆ ಹೋಗೋದು, ಮುಂದಾಕೋದು. ಅದರಲ್ಲೂ ಇಡಿಯಲ್ಲಿಂದ ಅನುಕೂಲ ಮಾಡಿಕೊಟ್ಬಿಟ್ಟಿದ್ದಾರೆ. ಹೀಗಾಗಿ ಇಡಿ ಇದ್ದಿದ್ದು ಅದನ್ನು ದುರುಪಯೋಗ ಸಾಕಷ್ಟು ಮಾಡ್ಕೊಂಡ್ಬಿಟ್ಟಿತ್ತು ಈ ವಿಷಯದಲ್ಲಿ ಅಂತೇಳಿ ಈಗ ಸ್ಪಷ್ಟ ಆಗ್ತಾ ಇದೆ. ಯಾಕಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿಯನ್ನು ಅನಗತ್ಯವಾಗಿ ಒಟ್ಟು ವಿಚಾರಣೆ ಮಾಡುವಾಗಿಲ್ಲ, ಏನಾದರೂ ಮತ್ತೊಂದರದ್ದು ಹಾಕೋದು. ನಾವಿನ್ನೂ ಮಾಡ್ತಾಯಿದ್ವಿ, FIR ತಯಾರು ಮಾಡ್ತಾಯಿದ್ವಿ, ಚಾರ್ಜ್ ಶೀಟ್ ತಯಾರು ಮಾಡ್ತಾಯಿದ್ವಿ, ಹಿಂಗೆ ಮುಂದೆ ಹಾಕ್ತಾ ಆಗ್ತಾವು. ಹೀಗಾಗಿ ಅದು ಎಷ್ಟಾಗಿದೆಪ್ಪ ಅಂದ್ರೆ CBI ಇದ್ದಿದ್ದು ED ಮತ್ತು CBI 493 ಸಾಕ್ಷಿಗಳನ್ನ ಹೆಸರು ಕೊಟ್ಟದ್ದು. ಅದು ಜೊತೆ ಸಹಸ್ರಾರು ಪುಟಗಳ ದಾಖಲೆಗಳು ಆ ಎಲ್ಲ ಪುಟಗಳ ದಾಖಲೆಗಳನ್ನು ಸಾಕ್ಷಿ ಕೊಟ್ಟು ಇಷ್ಟೊಳಗೆ ಅದು ಎನಕ್ವೈರಿ ಆಗಿ ಅವ್ರು ಶಿಕ್ಷೆ ಆಗಬೇಕಾಗಿತ್ತಲ್ಲ. ಹಾಗೆ ಮುಂದೆ ಹೋಗೋದು, ವಿಚಾರಣೆ ಮಾಡುವಾಗಿಲ್ಲ, ಮುಂದೆ ಹಾಕೋದು. ಈ ಮುಂದೆ ಹಾಕಬೇಕು ಅಂದಾಗ ಇವತ್ತು ಏನಪ್ಪ ಅಂತಂದ್ರೆ ರೋಷವಾದಂಥ ನಮ್ಮ ಸುಪ್ರೀಂ ಕೋರ್ಟ್ ಇದ್ದಿದ್ದು ತೆಗೆದು ಕಾಲವಾಗಿ ನಾನು ED ಮತ್ತು CBI ಕೇಳ್ತಾ ಇದ್ದೆ. 17 ತಿಂಗಳಷ್ಟು ಬರೀ ವಿಚಾರಣೆ ಮಾಡಲಾರದ ಶಿಕ್ಷೆ ಕೊಡುವಂಥ ಒಂದು ಇದೇನು ಜೈಲು ಶಿಕ್ಷೆ ಕೊಡುವಂಥ ಪದ್ಧತಿ ಇದೆ, ತಪ್ಪು ಅಂತಿದ್ರು. ಇದು ಯಾಕಪ್ಪ ಅಂದ್ರೆ 21ನೇ ವಿಧಿಯ ಮಾನವ ಹಕ್ಕನ್ನು ಸ್ವತಂತ್ರ ಹಕ್ಕನ್ನು ಕಳ್ಕೊಳ್ತದೆ. ಇದು ನೀವು ಪ್ರೂವ್ ಮಾಡೋದು ನಿಮಗೆ ಬಿಟ್ಟಂಥ ವಿಷಯ. ಇದು ಪ್ರೂವ್ ಆಗಬೇಕಾದ್ರೆ ವರ್ಷಾನುಗಟ್ಟಲೆ ಹೋಗ್ತದೆ. ಇದು ಅಂದಾಗ ಅಲ್ಲಿವರೆಗೆ ಒಳಗೆ ಇರ್ಬೇಕಾರಪ್ಪ ಇವರು, ಶಿಕ್ಷೆ ಏನಿರ್ಬೇಕು, ನಾಳೆ ಸುಳ್ಳಾದ್ರೆ ಜವಾಬ್ದಾರಿ ಯಾರು ಅನ್ನುವಷ್ಟು ಮಟ್ಟಿಗೆ ಖಾರವಾಗಿ ಸಿಟ್ಟಿನಿಂದ ಪ್ರಶ್ನೆ ಮಾಡಿದೆ. ಪ್ರಶ್ನೆ ಮಾಡಿ ಜಾಮೀನು ಕೊಟ್ಬಿಟ್ಟದು ಮನೀಶ್ ಶಿಶೋಡಿ ಅವರಿಗೆ. ಹೀಗಾಗಿ ಮನೀಶ್ ಶಿಶೋಡಿ ಅವರಿಗೆ ಇವತ್ತು ಏನಪ್ಪ ಅಂದರೆ ಈಗಾಗಲೇ ಬಿಡುಗಡೆಯಾಗಿ ಒಂದು ರೀತಿ ಸ್ವತಂತ್ರ ಭಾವವನ್ನು ಅನುಭವಿಸುವಂಥದ್ದಾಗಿದೆ. ಯಾಕಂದರೆ ಇಡೀ ಕೈಯಲ್ಲಿ ಸಿಕ್ಕ ನುಜ್ಜು ಗುಜ್ಜಾಗಿ ಹೋದಂಥವ್ರು ಶಿಶೋಡಿ ಅವರು. ಇದ್ರ ಮೇಲೆ ಆರೋಪ ಅಂದ್ರೆ ಅಪಕಾರ ನೀತಿಯಿಂದ ದುಡ್ಡು ಹೊಡೆದಿದ್ದಾರಪ್ಪ, ಸಾಕಷ್ಟು ಲಾಭ ಮಾಡಿಕೊಂಡ್ರೆ ಆ ದುಡ್ಡನ್ನು ಭ್ರಷ್ಟಾಚಾರದ ಮೂಲಕ ಆ ದುಡ್ಡನ್ನು ಎತ್ತಿಕೊಂಡು ಯಾವುದೋ ಒಂದು ಕಂಪ್ನಿಗೆ ಕೊಟ್ಟು ಅದ್ರ ದುಡ್ಡನ್ನು ಅದನ್ನು ಲಾಭ ಮಾಡ್ಕೊಂಡಿದ್ದಾರೆ, ತಮ್ಮ ಇಲೆಕ್ಷನ್ಗೆ ಬಳಸಿದ್ದಾರೆ. ಅವು ಸಿಗುವುದಿಲ್ಲ, ರೊಕ್ಕನೂ ಸಿಗುವುದಿಲ್ಲ, ಹುಡುಕಿಯರು ಕೊಟ್ಟಿಲ್ಲ, ಇಲ್ಲೆಲ್ಲ ತೊಗೊಂಡಪ್ಪ ದುಡ್ಡು ಸಿಕ್ಕದವ್ರ ಮನೇಲಿ ಒಂದು 10 ಕೋಟಿ, ಇವರೊಂದು 5 ಕೋಟಿ, 100 ಕೋಟಿ ಹೇಳ್ಬೇಕಲ್ಲ, ಇಲ್ಲಿವರೆಗೆ ಒಂದು ಪೈಸ ಸಿಕ್ಕಿಲ್ಲ. ಆದರೂ ಆರೋಪಗಳು ಇಷ್ಟು ಆಗಿದೆ, 100 ಕೋಟಿ, 200 ಕೋಟಿ, 300 ಕೋಟಿ ಆಗಿದೆ, ಎಲ್ಲದ್ರೂ ದುಡ್ಡಾ ತೋರಿಸಾಗ್ರಿ, ಇಲ್ಲ ಚುನಾವಣೆ ಖರ್ಚು ಮಾಡ್ಯಾರ್ರಿ, ಚುನಾವಣೆ ಖರ್ಚು ಆಗುದಲ್ಲ ಅದು. ಯಾವುದೇ ರೀತಿ ಅದಂಥದ್ದೊಂದು ಕೇಸನ್ನು ನಮ್ಮ ಸಿದ್ದರಾಮಯ್ಯ ಮೇಲೆ ಹೇಳ್ತಾ ಇದ್ದಾರೆ, ಇಲ್ಲ ದುಡ್ಡು ಚುನಾವಣೆಯಲ್ಲಿ ಖರ್ಚಾಗಿದೆ ರೀ. ಈಗ ಅಲ್ಲ ಈ ವಾಲ್ಮೀಕಿ ಹಗರಣದ ಬಗ್ಗೆ ನೀವು ಹಿಡೀರಿಪ್ಪ, ಅವು ದುಡ್ಡು ಎಲ್ಲಿದೆ, ಯಾರಿದ್ದಾರೆ, ಸಿದ್ದರಾಮಯ್ಯ ಬೆಳೆಸಿದ್ದಾರೆ, ಚುನಾವಣೆ ಬೆಳೆಸಿದ್ದಾರೆ, ಸೇರ್ತಾ ಇದ್ದಾರೆ, ಹೌದು ಬೆಳೆಸಿದ್ದಾರೆ, ಆಗಿದೆ, ಹೌದು ಆಗಿದೆ, 87 ಕೋಟಿ ಸ್ವತಃ ಸಿದ್ದರಾಮಯ್ಯ ಒಪ್ಕೊಂಡಿದ್ದಾರೆ. ಅಲ್ಲೇ ಯಾವ ಹಗರಣದ ಇಲ್ಲೇ ಇಲ್ಲ, ದುಡ್ಡಿನ ಹೇಳೋದು ಹೇಳೋದು, ಮಾಫಿ ಸಾಕ್ಷಿ ಒಟ್ಟು ಮಾಫಿ ಸಾಕ್ಷಿ ಹೇಳೋದು ನಮ್ಮ ಸಿಸೋಡಿ ಅವ್ರನ್ನ, ಸತ್ಯೇಂದ್ರ ಜೈನ್ ಅವ್ರನ್ನ, ಜೊತೆಗೆ ಕೇಜ್ರಿವಾಲ್ನ ವಿಚಾರಣೆ ಮಾಡಲು ಮುಂದೆ ಹಾಕೋದು ಹೊಂಟಿದ್ದು. ಈ ಡಿಸಿಷನ್ ಏನಪ್ಪ ಅಂದರೆ ಇವತ್ತು ಈಗ ಬಂದಂಥ ಡಿಸಿಷನ್ನಿಂದ ಇಂತಹ ಒಂದು ಏನಪ್ಪ ಕೇವಲ ವಿಚಾರಣೆ ಮಾಡ್ತೀವಿ ದಿನ ದೂಡುವಂಥದ್ದು, ಇದು ತಪ್ಪ, ಇದು ಆಗಬಾರ್ದು, ಇದು ನಿಲ್ಲಲೇಬೇಕು. ಯಾಕಂತಂದರೆ ಅನಗತ್ಯವಾಗಿ ಒಬ್ಬ ವ್ಯಕ್ತಿಯನ್ನು ನಮ್ಮ ರಾಜಕೀಯ ಲಾಭಕ್ಕಾಗಿ ತಮ್ಮ ರಾಜಕೀಯ ಲಾಭಕ್ಕಾಗಿ ದುರುಪಯೋಗ ಮಾಡ್ಕೊಳ್ಳುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ ಅಂಥೇಳಿ ಇವತ್ತು ಸುಪ್ರೀಂ ಕೋರ್ಟ್ ಒಂದು ಸ್ಪಷ್ಟವಾದ ಆದೇಶ ಹೊರಡಿಸಿ ಅದೇ ಕಾಲಕ್ಕೆ ಕೆಳಗಿನ ಕೋರ್ಟ್ಗಳ ಬಗ್ಗೆ ಇವೇನು ನಮ್ಮ ಜಿಲ್ಲಾ ಮಟ್ಟದ ಕೋರ್ಟ್ ಆಗಿರ್ಬೋದು, ವಿಚಾರಣಾ ಅಧೀನ ಕೋರ್ಟ್ಗಳಾಗಿರ್ಬೋದು, ಇವೆಲ್ಲನೂ ಈವನ್ ಹೈಕೋರ್ಟ್ ಸಹ ಇದ್ಕೊಂಡು 3 ಕೋರ್ಟ್ಗಳು ಸಹಿತ ನೀವು ಇದನ್ನು ಮಾಡಬೇಕ್ರಿ, ನಿಮ್ಮ ಜವಾಬ್ದಾರಿ ಇದು ಜಾಮೀನು ಕೊಡುವಂಥದ್ದು ಅಂತೇಳಿ ಅವ್ರಿಗೂ ಒಂದು ರೀತಿ ಡೈರೆಕ್ಟ್ ಅಲ್ಲಿ ಇಂಡೈರೆಕ್ಟ್ ಚೀಮಾರಿ ಹಾಕಿದೆ. ನಿಮ್ಮ ಡ್ಯೂಟಿ ಅಲ್ಲಿ ಇಂಡೈರೆಕ್ಟ್ ಜಾಮೀನು ಕೊಡುವಂಥದ್ದು ಗೊತ್ತಾಗೋದಿಲ್ಲ ಮೇಡಮ್ ನಿಮಗೆ. ಮತ್ತು ಕೆಲವೊಂದು ರಿಸ್ಕ್ ತೊಗೊಳ್ಬೇಕಾಗ್ತದೆ, ಸತ್ಯದ ನೆಲೆಯಲ್ಲಿ ಹೋಗುವಂಥ ಕೆಲವೊಂದು ರಿಸ್ಕ್ ತೊಗೊಳ್ಬೇಕಾಗ್ತದೆ, ನಿಮ್ಗೆ ಯಾವ್ದು ರಿಸ್ಕ್ ಬೇಡ, ಕೆಟ್ಟ ಹೆಸರು ಬೇಡ, ಮತ್ತೆ ಬೇಡ ಅಂತೇಳಿ ಅದು ಮುಂದೆ ಹಾಕೋದಂದ್ರೆ ಹೆಂಗೆ ಗೊತ್ತಾಗೋದಿಲ್ಲ ನಿಮಗೆ ಅನ್ನೋಂಗೆ ಅವ್ರಿಗೂ ಟೀಕೆ ಮಾಡಿದೆ. ಹೀಗಾಗಿ ಸಿಸೋಡಿ ಅವರು ಹೊರಗೆ ಬಂದಿದ್ದಾರೆ. ಇದರಿಂದ ದೆಹಲಿಯ ಒಂದು ರಾಜಕೀಯದಲ್ಲಿ ಇವತ್ತು ಒಂದು ಹೊಸ ರೂಪ ತೊಗೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಹಂಗಂತ ಅವ್ರು ಹಂಗೆ ಬಿಟ್ಟಿಲ್ಲ, ಅವ್ರು ನೀವು ಹಾಜರಾಗಬೇಕು, ವಾರದ 2 ಸಲ ಭೇಟಿ ಆಗಬೇಕು, ವಿಚಾರಣೆ ಕರೆದಾಗ ಬರಬೇಕು, ದೇಶ ಬಿಟ್ಟು ಹೋಗುವಾಗಿಲ್ಲ, ಹಾಗೆಲ್ಲ ಮಾಡಿದ್ದಾರೆ, ಕಂಡಕ್ಷನ್ ಹಾಕಿದ್ದಾರೆ. ಮತ್ತು ಒಂದು 10 ಲಕ್ಷ ರೂಪಾಯಿನೂ ಅವ್ರಿಗೆ ಏನಪ್ಪ ಅಂತಂದ್ರೆ 2 ಗಂಟೆ ಇಡ್ಲಿಕ್ಕೆ ಹೇಳಿದ್ದಾರೆ, ಅಂದರೆ ಎಲ್ಲಿ ಹೋದರೂ ಒಂದು ಅವ್ರಿಗೆ ಭಯ ಹುಟ್ಟುವಾಗ. ಬಟ್ ಒಂದು ತಿಂಗ್ ತೊಗೊಳ್ಳೋ ನಾವಿಲ್ಲ, ಸಿಸೋಡಿ ಅವರು ಎಲ್ಲಿ ಹುಡುಗೋರಿದ್ದಾರೆ,
ಅವರಿದನ್ನು ಆಡಳಿತದಾರ ಇಲ್ಲಿ ಶಿಕ್ಷಣ ಮಿನಿಸ್ಟರ್ ಆಗಿ ಅಂಥ ಒಂದು ಅದ್ಭುತವಾದ ಕಾರ್ಯವನ್ನು ದೆಹಲಿಯಲ್ಲಿ ಮಾಡಿದ್ದಾರೆ ಅನ್ನೋದನ್ನು ಎಲ್ಲ ದೆಹಲಿಯ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಗೊತ್ತವ್ರು ಯಾರಂತೆ. ಫ್ರೀ ಎಜುಕೇಷನ್ ಸಣ್ಣದಲ್ಲಿ ಸಾಹಸ. ಇಲ್ಲಿವರೆಗೆ ಬಂದು ಹೋದ ಎಲ್ಲ ಸರ್ಕಾರಗಳು ಕೇವಲ ಈ ಒಂದು ಆಮ್ ಆದ್ಮಿ ಬಿಟ್ಟು ಎಲ್ಲರೂ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟೇ ಇಲ್ಲ. ಸುಮ್ಮನೆ ಒಂದು ಎಲ್ಲೋ ಎರಡು ಕಾಲೇಜು ಒಂದು ಸ್ಕೂಲು ತೆಗೆದು ಒಂದು ಟೀಚರ್ಗಳನ್ನು 1000 800 ಟೀಚರ್ಗಳನ್ನು ತೆಗೆದುಕೊಳ್ಳೋದು ಅವ್ರಿಗೆ ಅದು ಪೇಮೆಂಟ್ ಕೊಡೋಕ್ಕಾಗದ ರಾಮಕೃಷ್ಣ ಹೆಗಡೆ ಇದ್ದವ್ರ ಕಾಲದಲ್ಲೇ ರಾಮಕೃಷ್ಣ ಹೆಗಡೆ ಅವರು ಶಾಶ್ವತ ಅನುದಾನ ಇದು ಮಾಡಿಬಿಟ್ಟವ್ರು. ಇರೋ ನಮ್ಮ ನೋಡ್ರಿ, ಎದಕ್ಕೆ ರೀ ಈ ಬಜೆಟ, ಎದಕ್ಕೆ ರೀ ಈ ಟ್ಯಾಕ್ಸ, ಈ ಟ್ಯಾಕ್ಸ್ ಕೇವಲ ರೋಡ್ ಮಾಡೋದಕ್ಕೆ ಅಥವಾ ಈ ರಾಜಕಾರಣಿಗಳು ಅಧಿಕಾರಿಗಳು ಪಗಾರ ಕೊಡೋಕೆ ಅಷ್ಟಕ್ಕೆ ಸೀಮಿತ ಏನು ರೀ? ಹಳದಿ ರಾಮಕೃಷ್ಣ ಅವರು ಮಾಡಿರು, ಅದ ನಂತರ ಅದನ್ನು ಕಂಟಿನ್ಯೂಸ್ ಮಾಡ್ಕೊಂತ ಹೋದರು. ಇವತ್ತು ಸಹ ಗ್ಯಾರಂಟಿ ಅದಿಲ್ಲ, ಉದ್ಯೋಗ ಗ್ಯಾರಂಟಿ ಇಲ್ಲ ಪಾಪ ಶಿಕ್ಷಕರಿಗೆ. ಹೀಗಾಗಿ ಇವತ್ತು ಲಕ್ಷಾವಧಿ ಶಿಕ್ಷಕರು ಬೀದಿಗೆ ಬಂದು ಬಿದ್ದಿದ್ದಾರೆ. ಶಿಕ್ಷಕರ ಹುದ್ದೆಗಾಗಿ ಪ್ರಯತ್ನ ಮಾಡೋದು ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಇವತ್ತು ಬೀದಿಗೆ ಬಂದು ಬಿದ್ದಿದ್ದಾರೆ. ಇವತ್ತಿಗೂ ಸಹಿತ ಆ ಪ್ರಮಾಣದಲ್ಲಿ ನಮ್ಮ ಶಿಕ್ಷಣ ಕ್ಷೇತ್ರ ಶಿಕ್ಷಕರನ್ನು ತೆಗೆದುಕೊಳ್ತಾ ಇಲ್ಲ. ನಾವು ಮಾಡ್ತೀವಿ, ತೋಳ್ತೀವಿ, ಕಾಲೇಜ್ ಕಳಿತೀವಿ, ಸ್ಕೂಲ್ ಕಳಿತೀವಿ ಅಂತ ಹೇಳ್ತಾರೆ ಹೇಳ್ತಾರೆ. ಎಲ್ಲೋ ಒಂದು ಏನಪ್ಪ ಅಂದರೆ ನಮ್ಮಲ್ಲೇ ಗೊತ್ತದೆ ನಿಮಗೆ ಏನಪ್ಪ ಮೊರಾಜ್ ದೇಸಾಯಿ ಸ್ಕೂಲು ಮತ್ತೆ ಸ್ಕೂಲ್ ಮಾಡ್ತಾ ಅಲ್ಲೊಂದಿಲ್ಲ. ಅದು ಶಾಲೆ ಇದ್ಕೊಂಡು ಎಕ್ಸಾಮ್ ಬರೆದು ಪಾಸ್ ಆದವ್ರಿ ಎಲ್ಲ ವಿದ್ಯಾರ್ಥಿಗಳಿಗಲ್ಲ, ಎಲ್ಲ ವಿದ್ಯಾರ್ಥಿಗಳು ಯಾವುದೇ ಇರಲಿ ಕಲಿಬೇಕು ಅನ್ನೋದು ಹೆಚ್ಚು ಇರುತ್ತಿರುವಂಥ ಎಲ್ಲ ಮಕ್ಕಳು ಕಲಿಯುವಂಥ ವ್ಯವಸ್ಥೆ ಬೇಕಾಗಿತ್ತು. ಮತ್ತು ಅದು ಇವ್ರಿಗೂ ಆಗಿಲ್ಲ. ಆದರೆ ದೆಹಲಿ ಸರ್ಕಾರ ಅದನ್ನು ಮಾಡಿ ತೋರಿಸೋದು 15-20% ದುಡ್ಡನ್ನು ಬಳಸ್ತಾ ಇದ್ದಾರೆ. ಅದು ದುಡ್ಡು ಎಲ್ಲಿದೆಪ್ಪ ಅಂತಂದ್ರೆ ಇದರ ಟ್ಯಾಕ್ಸ್ ಸರಾಯಿ ಟ್ಯಾಕ್ಸ್, ಆ ಟ್ಯಾಕ್ಸ್, ಸಿಗರೇಟ್ ಟ್ಯಾಕ್ಸ್, ಈ ಟ್ಯಾಕ್ಸನ್ನು ತೊಗೊಂಡಂಥದ್ದು. ಯಾಕೆ ನಮ್ಮ ಜನ ಸರಾಯಿ ಅಂತ ಬಿಡುವುದಿಲ್ಲ, ತಂಬಾಕು ಮಿಜ್ಜುದು ಬಿಡುವುದಿಲ್ಲ, ಸೇದುದು ಬಿಡುವುದಿಲ್ಲ. ಮತ್ತಂದಾಗ ಸರ್ಕಾರ ಅದ್ರ ಮೇಲೆ ಟ್ಯಾಕ್ಸ್ ಹಾಕಿ ಆ ಟ್ಯಾಕ್ಸ್ ಮಾಡ್ಕೊಳ್ತಾರೆ ಒಳ್ಳೆ ಕೆಲಸಕ್ಕೆ. ಏನು ತಪ್ಪದು? ಉಳಿದ ಸರ್ಕಾರಗಳು ಯಾವ ಮಾಡೋದಿಲ್ಲ, ಟ್ಯಾಕ್ಸ್ ಏನಿಲ್ಲ. ಹೌದು, ಅದ್ರಲ್ಲಿ ಇನ್ನೂ ದುಡ್ಡು ಹೊಡೆದಾರೆ ಅಂತೇನು ಇನ್ನೂ ಪ್ರೂವ್ ಆಗಿಲ್ಲ. ಅದು ಪ್ರೂವ್ ಮಾಡೋಕ್ಕೆ ಆಗ್ತಾನೂ ಇಲ್ಲ, ಅದನ್ನು ಪ್ರೂವ್ ಮಾಡೋಕ್ಕೆ ಆಗಲಿಲ್ಲ ಅಂದ್ಬಿಟ್ಟು ಅದನ್ನು ಇಲೆಕ್ಷನ್ ಮೇಲೆ ಹಾಕ್ತಾ ಇದ್ದಾರೆ ಇಡಿ ಮತ್ತು CBIದವರು. ಎಲ್ಲ ಪಕ್ಷಗಳು ಮತ್ತು ಇಲೆಕ್ಷನಲ್ಲಿ ಖರ್ಚು ಮಾಡೇ ಮಾಡ್ತಾವೆ. ಮತ್ತು ಜನನು ಇವತ್ತು ನಾವೆಲ್ಲ ಏನಾಗಿಬಿಟ್ಟಿವಪ್ಪ ಅಂತಂದರೆ ಮನುಷ್ಯ ರೋಗಗ್ರಸ್ತರಾಗಿಬಿಟ್ಟಿವಿ. ನಮಗೆ ಯಾರು ದುಡ್ಡು ಕೊಡ್ತಪ್ಪ ಇಲೆಕ್ಷನ್ ಆಗಿ ಹೋಟ್ ಹಾಕುವಂಥ ಜನ ಭಾಳ ಆಗಿಬಿಟ್ಟಿದ್ದಾರೆ. ಎಲ್ಲರೂ ಅಂತ ಹೇಳೋದಿಲ್ಲ, ಭಾಳ ಜನ ದುಡ್ಡು ತುಂಬ ಹೋಟ್ ಹಾಕುವಂಥವ್ರಾಗ್ಯಾರ, ಜಾತಿಗೆ ಹೋಟ್ ಹಾಕುವಂಥವ್ರು ಆಗ್ಯಾರ, ಸೆರೆಗೆ ಹೋಟ್ ಹಾಕುವಂಥವ್ರಾಗ್ಯಾರ, ಮತ್ತೆ ಅದಕ್ಕೂ ಹೋಟ್ ಹಾಕುವಂಥವ್ರಾಗ್ಯಾರ ಅಂದಾಗ ಸಹಜವಾಗಿ ಪಾಪ ಅವ್ರದ್ದು ಆಮ್ ಆದ್ಮಿ ವರ್ಷದ ಹದಿನೈದು ಹೋಗ್ಬೇಕಾಗ್ತದೆ. ಎಲ್ಲ ಪಾರ್ಟಿ ಕೊಡೋ ಮುಂದೆ 500-1000 ಕೊಡೋ ಮುಂದೆ ಮತ್ತು ಅವರು ಕೆಲವೊಮ್ಮೆ ಅನಿವಾರ್ಯ ಕೊಡ್ತಾರೆ. ಕಡೆಗೆ ಅಟ್ಲೀಸ್ಟ್ ಆ ನಿಲ್ಲುವಂಥ ಅಭ್ಯರ್ಥಿಗಾದ ಸಹಿತ ಅಡ್ಡಾಡೋ ಖರ್ಚು, ತಿರುಗಾಡೋ ಖರ್ಚು, ಮೈಕ್ ಖರ್ಚು ಕೊಡಬೇಕಾಗ್ತದೆ. ಹೀಗಾಗಿ ಅವ್ರು ದುಡ್ಡು ಅವರು ಪಾರ್ಟಿ ಬಂದು ತೊಗೊಂಡವ್ರನ್ನ ಇಲ್ಲಂತಲ್ಲ, ಆದರೆ ಆ ದುಡ್ಡು ಸದುಪಯೋಗ ಆಗಲಿಕ್ಕೆ ಎದಕ್ಕಪ್ಪ ಅಂದ್ರೆ ಎಲ್ಲರೂ ಶಿಕ್ಷಣ ಸಿಗಲಿಕ್ಕತ್ತದ. ಇಲ್ಲ ಅವ್ರು ಹಣದ ಹಾಕಿದಿರಿ, ಅದನ್ನು ತಪ್ಪಿಲ್ಲ, ಪ್ರೂವ್ ಮಾಡ್ರಿ ಅದನ್ನು. ಈಗೇನು ನೀವು 150 crore ಅಂತಿರೋ, 1000 crore ಅಂತಿರೋ, ನಿಮ್ಮ ಆರೋಪ ಇದ್ದಾವ ಇಡಿ ಮತ್ತು CBIದವರು? ಅದರಿಂದ ಯಾರದಲ್ಲ ಇಡೀ ದೇಶಕ್ಕೆ ಗೊತ್ತದೆ, ರಾಜ್ಯಕ್ಕೂ ಗೊತ್ತದೆ. ಮಾಡಿಸ್ಲಿಕ್ಕಿದ್ರೆ ಮಾಡ್ರಿ, ಪ್ರೂವ್ ಮಾಡಿರಲ್ಲ ಅದನ್ನು. ಹೌದಪ್ಪ, ನಿಶ್ಚಿತವಾಗಿ ಇವ್ರದ್ದಾರೆ ಹೊಡೆದಾರಂತೆ. ಇಲ್ಲಿವರೆಗೆ 17 ದಿನ ತೊಗೊಳ್ರಿ, ಇಲ್ಲಿವರೆಗೆ ಒಂದು ಪ್ರೂವ್ ಮಾಡೋಕ್ಕಾಗಿಲ್ಲ ಅಂತ ಅದನ್ನು ಸಿಟ್ಟು ಬಂದ. ಇವತ್ತು ಸುಪ್ರೀಂ ಕೋರ್ಟ್ ನಿಂತಿದ್ದ ಅದು ಗವಾಯಿ ಅವರ ನೇತೃತ್ವದ ಪೀಠ ಸ್ಪಷ್ಟವಾಗಿ ಹೇಳಿಬಿಟ್ಟದು. ಎಲ್ಲಪ್ಪ ಇದು ಸ್ವಂತ ಹರಣ ಆಗ್ತದೆ, ನನಗೆ ತಪ್ಪು ವ್ಯಕ್ತಿಯನ್ನು ನಾವು ಒಳಗಿಡೋದ್ರಿಂದ ಅಥವಾ ಜೈಲಲ್ಲಿ ಇಡೋದ್ರಿಂದ ಅವ್ನು ಹಕ್ಕಿಗೆ ಸುಡೋಂಗೆ ಆಗ್ತದೆ. ಇದೆಲ್ಲಿದಪ್ಪ ಇದು ನ್ಯಾಯ ಅಂತ ದಿನ ಮುಂದೂಡೋದು. ಇಡೀ ಇದು ಮುಗಿತದ, CBIದವ್ರು ಮತ್ತೊಂದು 4 ಆರೋಪಗಳು ತೊಗೊಂಬರ್ತಾರೆ. ಅವ್ರು ಮುಗಿತು, ಇವರೊಂದು 6-4 ಆರೋಪ ತೊಗೊಂಬರ್ತಾರೆ. ಒಂದು ಮಾಫಿ ಸಾಕ್ಷಿಗಳು ಹುಡುಕೋತಾರೆ, ಅವ್ರನ್ನ ತಿರುಗ್ತಾರೆ. ಮತ್ತು ಒಟ್ಟು ಪ್ರೋಮ್ ಮಾಡೋದು ಯಾಕೆ ಎನ್ಕ್ವೈರಿ ಯಾಕೆ ಮಾಡೋಲ್ರಿ ನೀವು? ಜಲ್ದಿ ಎನ್ಕ್ವೈರಿ ಮಾಡಿ ಮುಗಿಸ್ಬಿಟ್ರೆ ಅದನ್ನು. ಹೌದು, ತಪ್ಪಿತಸ್ತಿರೋದಾರಲ್ಲೋ, ಶಿಕ್ಷೆ ಕೊಡಿಸ್ಬಿಡ್ರಿ, ಹೋಗಲತ್ತ ಅದಿಲ್ಲ. ಒಟ್ಟು ಜೈಲಲ್ಲಿ ಕೊಡಿ ಮಾಡೋದು ಅಂದರೆ ಅವ್ರಿಗೆ ತಪ್ಪಿತಸ್ಥರು ಜೈಲಿಗೆ ಹಾಕುವಂತಹ ಮಟ್ಟದ ಸಾಕ್ಷಿಗಳು ಅವ್ರಗಳಿಲ್ಲ ಅಂತ. ಮಾಫಿ ಸಾಕ್ಷಿ ಕೋರ್ಟಲ್ಲಿ ಸ್ಟ್ಯಾಂಡ್ ಆಗುವುದಿಲ್ಲ, ಇದ್ದವ್ರ ಮೇಲೆ ದಿನಗಳನ್ನು ದುಡ್ಬೋದು ಅಷ್ಟೇ ವಿನಃ ಸತ್ಯ ಅದಾಗುವುದಿಲ್ಲ ಅನ್ನೋದು ಈಗ ಸ್ಪಷ್ಟ ಆಗ್ತಾ ಇದೆ. ಹೀಗಾಗಿ ಇವತ್ತು ಸಿಸೋಡಿ ಅವರಿಗೆ ಜಾಮೀನು ಸಿಕ್ಕದೆ. ಇದೊಂದು ರೀತಿ ಬೂಸ್ಟ್ ಆದಂಗೆ ಆಗಿದೆ ವಿರೋಧ ಪಕ್ಷಗಳಿಗೆ. ಹೌದಪ್ಪ, ಇನ್ನೂ ಸ್ವಲ್ಪ ನಮಗೆ ಅನುಕೂಲ ಆಗ್ತದೆ ಜನರಿಗೆ ಅನ್ನುವಂಥ ಮಾತನ್ನು. ಈ ಹಿನ್ನೆಲೆಯಲ್ಲಿ ಇನ್ನು ಸಿಸೋಡಿ ಅವ್ರ ಮನಂತಿ ಸಾಕಷ್ಟು ಆರೋಪದ ಪಟ್ಟಿದಾವ. 493 ಮಂದಿ ಸಾಕ್ಷಿ ಇಟ್ಟಿದ್ದಾರೆ, ಜೊತೆಗೆ 1000 ಪುಟದ ಆರೋಪ ಪಟ್ಟಿಗಳಿದ್ದಾವೆ. ಅದನ್ನೆಲ್ಲ ಏನಾಗ್ತಾರೆ ಬೇಕಾದ್ರೆ 1 ವರ್ಷ ಹೋಗ್ತದೋ 2 ವರ್ಷ ಹೋಗ್ತದೋ ಏನಾಗಲಿ, ಅವರು ತಪ್ಪಿತಸ್ಥರ ಶಿಕ್ಷೆ ಆಗಿಲ್ಲ ಅವ್ರಿಗೆ, ಯಾರು ಬೇಡ ಅಂತಾರೆ. ಆದರೆ ಅವ್ರು ಮಾಡಿದ ಸಾಧನೆ ಮಾತ್ರ ಯಾರೂ ಅಲ್ಲಗಳಲಿಕ್ಕೆ ಆಗುವುದಿಲ್ಲ. ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯಂತ ಅದ್ಭುತವಾದ ಕೆಲಸವನ್ನು ದೆಹಲಿಯಲ್ಲಿ ಮಾಡಿದ್ದಾರೆ. ಇಡೀ ವಿಶ್ವನೇ ಇವ್ರ ಕಡೆ ನೋಡೋ ಮಾಡ್ಕೊಂಡಿದ್ದಾರೆ. ಹಂಗೆ ಇಡೀ ದೇಶ ತುಂಬ ಆಗಲಿ ಅನ್ನೋಂಥದ್ದು ನಮ್ಮ ಬಯಕೆ, ಎಲ್ಲರಿಗೂ ಸಿಗಲಪ್ಪ ಶಿಕ್ಷಣ ಅನ್ನೋಂಥದ್ದು. ಆದರೆ ಇಂಥ ಒಂದು
ಅಡೆತಡೆಗಳಿಂದಾಗಿ ಅಲ್ಲಿಯೇ ಸರ್ಕಾರವನ್ನು ಅತಂತ್ರಗೊಳಿಸುವಂಥ ಪ್ರಯತ್ನ ಕಳೆದ 2 ವರ್ಷಗಳಿಂದ ನಡೆದಲ್ಲಿ ಸತತ ಬಂದಾಗಿಂದು ಅದರಲ್ಲಿ ಸಾಕಷ್ಟು ಯಾವಾಗಲೂ ಸತತ ಅಲ್ಲಿ ಆರೋಪ ಪ್ರತ್ಯಾರೋಪ, ಅದು ಸಾಕ್ಷ್ಯ ಇರೋದಿಲ್ಲ ಆರೋಪ ಮಾಡಿಬಿಡುವಂಥದ್ದು, ಅದು ಕೋರ್ಟ್ ಹೋಗಿ ಬೀಳ್ತದೆ, ದಿನಗೂ ದುಡ್ಕೊತ ಹೋಗುವಂಥದ್ದು, ಬುದ್ಧಿವಂತ ವಕೀಲರು ಇರ್ತಾರೆ, ಡೇಟ್ ಮೇಲೆ ಡೇಟ್, ಡೇಟ್ ಮೇಲೆ ಡೇಟ್, ಡೇಟ್ ಮೇಲೆ ಡೇಟ್ ತೊಗೊತ ಹೋಗ್ತಾರೆ. ಹೀಗಾಗಿ ಇವತ್ತೆಲ್ಲ ಬುದ್ಧಿವಂತ ನಡಕ್ಕೆ ಈ ನ್ಯಾಯ ಸ್ಥಿತಿ ಏನು ಬೈದು ಯಾವ ಸರಿ ಯಾವ ತಪ್ಪು ಅನ್ನುವಂಥ ಸ್ಥಿತಿಗೆ ಬಂದು ಅವರು ಆದಷ್ಟು ಜಾಮೀನು ಮುಂದೆ ಹಾಕೋದು ಹೋಗುವಂಥದ್ದು ನೋಡಿದ್ವಿ ನಾವು. ಅದ್ರೊಂದು ಅನುಕೂಲ ಆಗಿಬಿಡ್ತು ಇಡೀ ಒಳಗೆ, ಏ ಜಾಮೀನು ಕನ್ವಿನ್ಸ್ ಆಗಬೇಕು ಜಡ್ಜಸ್ಗೆ, ಅಲ್ಲಿವರೆಗೆ ಮುಂದುವರಿದಂದಾಗ ಅವ್ರು ಕನ್ವಿನ್ಸ್ ಆವಾಗ ಅವರು ಇವರಂತಿ ಆರೋಪಗಳಿಗಾದವ್ರ ಪಾಪ ಹೇಳಿ ಹೇಳ್ತಿರ್ತಾರೆ, ಇಲ್ಲ ನಾನು ಅಲ್ಲಪ್ಪ ನಾನು ಮಾಡಿಲ್ಲ ಅಂತ ಹೇಳಿರ್ತಾರೆ. ನಂಬೋರು ಯಾರು ಇವ್ರನ್ನ, ಇವ್ರ ಜೊತೆಗಾರನ ಅಲ್ಲಿ ಸಾಕ್ಷಿ ಮಾಡಿಬಿಟ್ಟಿರ್ತಾರೆ, ಮಾಪಿ ಸಾಕ್ಷಿ ಮಾಡಿರ್ತಾರೆ, ಹೌದ್ರಿ ಅವ್ರು ನಮ್ಮಂದು ಮಾತಾಡಿದ್ದಾರೆ ರೀ. ಇದೇ ಕೇಜ್ರಿವಾಲ್ ಸಲುವಾಗಿ ಒಬ್ಬ ಅಲ್ಲೇ ದೆಹಲಿ ಕವಿ ದೊಡ್ಡ ಆರೋಪ ಮಾಡಿದ್ರು ಇವರು. ಎಂಥ ಆರೋಪ ಮಾಡಿದ್ರಪ್ಪ ಅಂತಂದ್ರೆ, ಇವರಿದ್ದಂಥವ್ರು ಖಲಿಸ್ತಾನಿ ಈ ಒಂದು ಏನಪ್ಪ ಟೆರರಿಸ್ಟ್ ಅಂದ್ರೆ ಅವ್ರ ಜೊತೆ ಸಂಪರ್ಕ ಐತಿ, ಈ ದೇಶ ಹೊಡೆದ್ರು ಅಡ್ಡಿಲ್ಲ, ರಾಜ್ಯ ಆಗಬೇಕು, ಮುಖ್ಯಮಂತ್ರಿ ಆಗ್ಬೇಕು, ಮಂತ್ರಿ ಆಗ್ಬೇಕು ಅಂತ ಆಶೆ ಮಾಡಿದರು, ಪ್ರಧಾನಿ ಆಗ್ಬೇಕು ಅಂತೇಳಿ ದೊಡ್ಡ ಕವಿಯು ಆರೋಪ ಮಾಡಿರು, ಸಾಕ್ಷಿ ಕೊಡೋಕ್ಕಾಗಲಿಲ್ಲ, ಬಿದ್ದು ಹೋಗಿಬಿಡ್ತದೆ. ಹಿಂಗೆ ಆರೋಪ ಮಾಡೋದು ಜೋಡಿದವ್ರು ತೊಗೊಂಡು ಅದನ್ನು ದೊಡ್ಡದು ಮಾಡಿ ಇಶ್ಯೂ ಮಾಡಿಬಿಟ್ಬಿಡುವಂಥದ್ದು. ನಂತರದವ್ರು ಅಲ್ಲಗಳಿದ್ರು, ಈ ಕನ್ನಡ ಅಂತಿದ್ರು ಸುಳ್ಳು ಅಂತಿದ್ರು ಮಾತು ಬೇರೆ, ಅದು ಪ್ರೂವ್ ಆಗಬೇಕಲ್ಲ. ಅಂದರೆ ಒಬ್ರು ಏನೋ ಈಗ ನಮ್ಗೆ ಬೇಕಾದ್ದು ಬೇಕಾದ ಸಮಯದಲ್ಲಿ ನಾವು ಉಪಯೋಗ ಮಾಡ್ಕೊಂಡಿರ್ತೀವಿ, ಅಂದರೆ ಬೇಡದ ನಾವು ಏನೂ ಆರೋಪ ಮಾಡಿಬಿಡ್ತೀವಿ, ಅದೇನಪ್ಪ ಹಂಗೆ ಆಗ್ತದೇನು ಅಂತ ಆ ಕವಿನೂ ಹಂಗೆ ಮಾಡಿದಂಗೆ ಕಾಣ್ತದೆ, ಪ್ರೂವ್ ಮಾಡೋಕ್ಕಾಗಲ್ಲ ಅವ್ರಿಗೆ, ಬಿದ್ದು ಹೋಗಿಬಿಡ್ತು. ಇನ್ನು ಇಂಥದ್ದೊಂದು ಸಿಕ್ಕಾಗ ಇದು ಇದು ಸಿಕ್ಕಿಬಿಡ್ತು ಆ ಸಂದರ್ಭದಲ್ಲಿ ಈ ಒಂದು ಸಾರ ಇದು. ಅದರೊಳಗೆ ಇವ್ರನ್ನು ತಿರುಗಿರೋ ನಮ್ಮ ಏನಪ್ಪ ಅಂದ್ರೆ ಅಧಿಕಾರಕ್ಕೆ ಶಿಸೋಡೆ ಅವ್ರನ್ನ ಇನ್ನುಳಿದವ್ರು ಸಹಿತ ಭಾಳ ಜನರು ಈ ಒಂದು ಸರ್ಕಾರ ಅವ್ರದ್ದಾಗಿತ್ತು ಕೇಂದ್ರದಲ್ಲೇ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಜನರಿಗೆ ಎಲ್ಲನೂ ಪಾಪ ಸತ್ಯ ಗೊತ್ತಾಗೋದ್ರೆ ಏನು ನಡೆದ ಅಂತೇಳಿ ಯಾರು ಹೇಳಿದ್ರೆ ಸತ್ಯ ಅಂತಾರೆ ಜನಸಾಮಾನ್ಯರು, ಇರ್ಬೋದಪ್ಪ ಇರ್ಬೋದು ಯಾರಿಗೆ ಗೊತ್ತು ಯಾರಿಗೆ ಗೊತ್ತು ಅಂತ ಎಲ್ಲರೂ ಅಭಿಪ್ರಾಯ ಇದೆ. ಹೀಗಾಗಿ ಈ ಒಂದು ಸಂಶಯದ ಒಂದು ಸುಳಿಯಲ್ಲೇ ಆ ಮಾತು ಬಿದ್ದಿದ್ದು ಇವತ್ತು ಭಾಳಷ್ಟು ತೊಂದರೆಯನ್ನು ಅನುಭವಿಸ್ತು ಕೇಂದ್ರ ಸರ್ಕಾರದಿಂದ. ಅದರಲ್ಲಿ ಇದು ಒಂದು ಜಾಮೀನು ಸಿಗಲಾರ್ದಾಗ ನೋಡ್ಕೊಂಡು ಹೋಗುವಂಥದ್ದು, ಇನ್ನು ಜಾಮೀನು ಸಿಗದಿದ್ದು ಬಂದಾಗ ಹೊಸ ಮತ್ತು ಕೇಸ್ ಅದಕ್ಕೆ ಆ್ಯಡ್ ಮಾಡುವಂಥದ್ದು. ಇಡಿ ಮತ್ತು ಸಿ ಬಿ ಐ ಇದನ್ನೇ ಮಾಡಿದ್ರು ಇಲ್ಲಿವರೆಗೆ. ಆದರೆ ಒಂದು ಇಲ್ಲಿವರೆಗೆ ಅದು ಮಾಡಿದಂಥ ಒಂದು ಆರೋಪ ಆಗಲಿ ಏನೂ ಆಗಲಿ ಅವಕ್ಕೆ ಒಂದು ಸಾಕ್ಷಿಗಳು ಹೋಗಿ ಶಿಕ್ಷೆ ಆಗುವಂಥ ಸಾಕ್ಷಿಗಳು ಸಿಕ್ಕಿಲ್ಲ. ಆದರೆ ಆ ಶಿಕ್ಷೆ ಆಗೋಕ್ಕಿಂತ ಹೆಚ್ಚಿಗೆ ಈ ದಿನಗಳನ್ನ ಮುಂದೆ ದೂಡು 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 ಜಾಮೀನುಗಳನ್ನ ಮುಂದೆ ದೂಡು ದೂಡು ಅವ್ರ ಶಿಕ್ಷೆ ಜೈಲ್ದಾಗ ಆಗುವಂಗೆ ಹೇಗಾದ್ರೆ ಮಾಡಿಬಿಟ್ಟಿದ್ದಾರಂತ. ಏನೂ ತಪ್ಪಾದರೂ ಇಲ್ಲ, ತಪ್ಪಿದ್ದರೆ ಪ್ರೂವ್ ಮಾಡಿರಿ, ಈಗ ಪ್ರೂವ್ ಆಗಿಲ್ಲ ಮತ್ತೆ ದಿನ ತೋರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇ ಡಿ ಮತ್ತು ಸಿ ಬಿ ಐ ವಕೀಲರು ಸಾಕಷ್ಟು ವಾದ ಮಾಡಿದ್ರು ಇಲ್ಲಂತಲ್ಲ, ಆದರೆ ಈ ಪ್ರಶ್ನೆಗೆ ಉತ್ತರ ಕೊಡೋಕೆ ಅವ್ರಿಗೆ ಆಗಲಿಲ್ಲ ಅನ್ನುವಂಥದ್ದು ಬಹಳ ಇಲ್ಲಿ ನೆನಪಿಡ್ಬೇಕಾದಂಥ ವಿಷಯ. ಯಾಕಂದ್ರೆ ನಿಜವಾಗಿಯೂ ಮನುಷ್ಯಗೇನಪ್ಪ ಅಂತಂದ್ರೆ ಅತಿ ಮುಖ್ಯ ಏನಂದ್ರೆ ತ್ವರಿತ ವಿಚಾರಣೆ ಆಗಬೇಕು ಅಂತೇಳಿ ಈವನ್ ನ್ಯಾಯಾಲಯದ ಅಭಿಪ್ರಾಯ ಇದ್ದಾರೆ. ತ್ವರಿತವಾಗಿ ವಿಚಾರಣೆ ಆಗಬೇಕು, ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಸ್ವಾತಂತ್ರ್ಯ ಹಕ್ಕು ಹರಣ ಆಗಬಾರದು ಅಂತ. ತ್ವರಿತ ವಿಚಾರಣೆ ಎಲ್ಲಿದೆ ಇಲ್ಲಿ? ಬರೀ ಆರೋಪ ಮೇಲೆ ಆರೋಪ, ಆರೋಪ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಅವ್ರಿಗೆ ಆನ್ಸರ್ ಕೊಡುವಂಥ ಒಂದು ಅವಕಾಶ ಕೊಡ್ತಾ ಇಲ್ಲ, ಲಘು ಜಲ್ದಿ ಮುಗಿಸ್ತಾ ಇಲ್ಲ. ಹೀಗಾಗಿ ಇವತ್ತು ಸಿಸೋಡೆ ಅನ್ನೋಂಥ ವ್ಯಕ್ತಿಗಳು ಬುದ್ಧಿವಂತರು ಮತ್ತು ಜನಪರ ಕಾಳಜಿ ಇದ್ದಂಥ ಒಬ್ಬ ಏನಪ್ಪ ಅಂದರೆ ರಾಜಕಾರಣಿಗಳು ಅನಗತ್ಯವಾಗಿ ಈ ಒಂದು ಕಾನೂನಿನ ದುರುಪಯೋಗ ಮಾಡಿಕೊಡ್ತಿರೋ ಜನರಿಂದಾಗಿ ಇವತ್ತು ತೊಂದರೆ ಅನುಭವಿಸಿದ್ರು. 17 ತಿಂಗಳು ಒಂದಲ್ಲ ಎರಡಲ್ಲ, 1 ವರ್ಷ ಮೇಲೆ ಏನಪ್ಪ 5 ತಿಂಗಳು, ಇನ್ನೊಂದು ತಿಂಗಳಾದರೆ 1.5 ವರ್ಷ 1.5 ವರ್ಷ ಆಗ್ತಾ ಇತ್ತು. ಅದೇನೋ ಏನೋ ಒಟ್ಟಾಗ ಸುಪ್ರೀಂ ಕೋರ್ಟ್ ಇವತ್ತು ಕಂತು ತೆರೆದ, ಮತ್ತು ಜೊತೆಗೆ ಕೆಳಗಿನ ಕೋರ್ಟ್ಗಳಿಗೆ, ಕೆಳಗಿನ ಕೋರ್ಟ್ ಅಂತ ಗೊತ್ತು ನಿಮಗೆ, ಈವನ್ ಹೈಕೋರ್ಟ್ ಇರ್ಬೋದು, ಕೆಳಗೆ ಡಿಸ್ಟ್ರಿಕ್ಟ್ ಕೋರ್ಟ್ ಇರ್ಬೋದು, ತಾಲೂಕು ಕೋರ್ಟ್ ಇರ್ಬೋದು, ಇವೆಲ್ಲ ಕೋರ್ಟ್ಗಳಿಗೆ ವಾರ್ನಿಂಗ್ ಮಾಡಿಬಿಟ್ಟಾರೆ, ನಿಮ್ಮ ಕೆಲಸ ನೀವು ನಿರ್ವಹಿಸ್ರಿ, ಮುಂದಿನ ಕೋರ್ಟ್ಗೆ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಮತ್ತು ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಆದಷ್ಟು ಅನಗತ್ಯ ನೀವು ಇದನ್ನು ಕಾಲು ವಿಳಂಬ ಮಾಡಲಾರ್ದ ಜಲ್ದಿ ಜಲ್ದಿ ಮುಗಿಸ್ರಿ, ತಪ್ಪಿಸಿದ್ರೆ ಶಿಕ್ಷೆ ಮಾಡಿರಿ ಅಂತ ಅವ್ರಿಗೂ ಹೇಳಿದ್ದಾರೆ, ಜೊತೆ ಇನ್ನುಳಿದವ್ರಿಗೂ ಒಂದು ರೀತಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಹೀಗಾಗಿ ಇವತ್ತು ಸಿಸೋಡೆ ಇದ್ದವರು ಹೊರಗೆ ಸ್ವಾತಂತ್ರ್ಯ ರುಚಿಯನ್ನು ಅನುಭವಿಸ್ತಾ ಇದ್ದಾರೆ, ಮತ್ತು ಜೊತೆಗಿನ್ನ ನೋಡೋಣ ಕೇಜ್ರಿವಾಲ್ದು ಏನಾಗ್ಬೋದು ಇಷ್ಟರಲ್ಲೇ ಅಂತೇಳಿ. ಯಾಕಂದರೆ ಜೈನರೊಬ್ಬರು ಈ ಕೇಜ್ರಿವಾಲ್ ಇದ್ದಾರೆ, ಇನ್ನೂ ಅನೇಕರು ಇದ್ದಾರೆ ಅಂತವ್ರು ವಿಚಾರಾಧೀನ ಈ ಒಂದು ಕೇವಲ ಡೇಟ್ ಮೇಲೆ ಡೇಟ್ ತೊಗೊಳ್ಳೋ ಜನ ಸಾಕಷ್ಟು ಇದ್ದಾರೆ. ಅಂಥ ಜನರಿಗೆಲ್ಲ ಒಂದು ಮುಕ್ತಿ ಆಗ್ಬೇಕಂತಿದ್ದು, ತಪ್ಪಿತಸ್ಥರಿದ್ರೆ ಶಿಕ್ಷೆ ಆಗಲಿ, ಇಲ್ಲ ಅಂದರೆ ಇಷ್ಟು ಕೊಡಿದ್ರೆ ಏನದ ವಿಚಾರಣೆ ಮಾಡೋದಂದ್ರೆ ಡೇಟ್ ಪ್ಲಾಂಗ್ ಏನೋ ಇವ್ರಿಗೆ ಸರ್ಕಾರದ ಕೈಯಲ್ಲಿ ಗೌರ್ಮೆಂಟ್ ಅದ, ಜೊತೆಗೆ ದುಡ್ಡು ಅದ, ಹಾಕು ಹಾಕಿ ತೆಗೆಯುವಷ್ಟ ಈ ಜನರು ಹೆಂಗೂ ನಡೀತದೆ. ಪಾಪ ಏನೂ ಇಲ್ಲದಂತೆ ಅನೇಕ ಬಡವರು, ಯಾಕಂದ್ರೆ ಬದುಕು ನಡೆಸೋದು ಕಷ್ಟ ಆಗಿರ್ತದೆ, ಅಂಥ ಬಡವರು ಇವತ್ತು ಜೈಲ್ದಲ್ಲಿ ಇದ್ದಾರೆ. ಅದೇನೋ ಯಾವುದೋ ಒಂದು ಆರೋಪ ಬಂದಿರ್ತದೆ, ಅದಕ್ಕೆ ಆರೋಪ ಪ್ರೂವ್ ಮಾಡೋಕೆ
ಅವ್ರಿಗಾಗಿರೋದಲ್ಲ. ಮತ್ತು ಅದನ್ನು ಮುಂದೆ ತೋತ ಮುಂದೆ ತೋತ ಡೇಟ್ ಮೇಲೆ ಡೇಟ್, ತಾರೀಖು ಮೇಲೆ ತಾರೀಖು, ತಾರೀಖು ಮೇಲೆ ತಾರೀಖು ತಗೋತ ಹೋಗುವಂಥ ಕಾರಣಕ್ಕಾಗಿ ಅನೇಕ ಲಕ್ಷಾವಧಿ ಜನ ಕೋರ್ಟ್ನಲ್ಲಿದ್ದಾರೆ, ಲಕ್ಷಾವಧಿ ಕೇಸುಗಳಿದ್ದಾವೆ ಸ್ವತಃ ನಮ್ಮ ಸುಪ್ರೀಂ ಕೋರ್ಟ್ ಸಹ ಮಾತನ್ನು ರೆಫರ್ ಮಾಡಿದೆ. ಅದಕ್ಕೆ ತ್ವರಿತ ನ್ಯಾಯ ಕೊಡ್ರಿ, ತ್ವರಿತ ನ್ಯಾಯ ಕೊಡೋ ಜೊತೆಗೆ ಈ ಜಾಮೀನು ಆದಾಮೇಲೆ ಒಂದ ನೀವು ಹಾಗೆ ಪ್ರೊಲಾಂಗ್ ಮಾಡಬೇಡ್ರಿ ಅಂತ. ಇದಿಷ್ಟು ಈ ಡೆವಲಪ್ಮೆಂಟ್. ಇನ್ನು ಮುಂದಿನ ಡೆವಲಪ್ಮೆಂಟ್ ಏನಾಗಬಹುದು ಅಂದಾಗ ಕೇಜ್ರಿವಾಲ್ ಸಹ ಕಡೆಗೆ ಮತ್ತು ಸತ್ಯನಾರಾಯಣ ಜೈಲ್ ಕಡೆ ಸಹಜವಾಗಿ ದೃಷ್ಟಿ ಸ್ವಾಭಾವಿಕ, ಅದಕ್ಕೂ ಏನಾದರೂ ಒಂದು ಪರಿಹಾರ ಸಿಗ್ಬೋದೇನೋ ನೋಡೋಣ ಅದನ್ನು. ಬಟ್ ಆದರೆ ಈ ಒಂದು ಬಿಡುಗಡೆಯಿಂದ ಶಿಶುಡೆ ಬಿಡುಗಡೆಯಿಂದಾಗೆ ಆಮ್ ಆದ್ಮಿಗೆ ಒಂದು ಹೊಸ ಬಲ ಬಂತು ಅನ್ನೋದು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಪ್ಪ ಅಂತಂದ್ರೆ ಇವತ್ತು ಈ ಒಂದು ವಿರೋಧ ಪಕ್ಷಗಳಲ್ಲೇ ಇಂಡಿಯಾ ಘಟಬಂಧನದಲ್ಲೇ ಅತ್ಯಂತ ಇವತ್ತು ಪ್ರಬಲವಾದಂಥ ವ್ಯಕ್ತಿಗಳು ಏನಾದರೂ ಇದ್ದರೆ ಒಬ್ಬ ಕೇಜ್ರಿವಾಲ್ರು, ಇನ್ನೊಬ್ಬರು ನಮ್ಮ ರಾಹುಲ್ ಗಾಂಧಿಯವರು, ಮಗದೊಬ್ಬರು ನಮ್ಮ ಅಖಿಲೇಶ್ ಯಾದವ್. ಈ ಮೂರೂ ಜನ ಇವತ್ತು ರಾಷ್ಟ್ರ ಮಟ್ಟದಲ್ಲೇ ಒಂದು ಪ್ರಬಲವಾದ ಶಕ್ತಿಯಾಗಿ ಬೆಳೆದು ನಿಂತಿದ್ದಾರೆ. ಮತ್ತು ಜೊತೆಗೆ ಇವರಲ್ಲೇ ಒಂದು ರೀತಿ ವಿದ್ವತ್ವದ ಜೊತೆಗೆ ಅನುಭವದ ಸಣ್ಣ ವಯಸ್ಸುವಾದ ದೀರ್ಘಕಾಲೀನ ರಾಜಕೀಯ ಅವ್ರ ಮುಂದದ. ಹೀಗಾಗಿ ಇಂಥ ಒಂದು ಶಕ್ತಿಗಳು ಒಂದು ಕಡೆ ಬಂದರೆ ಈ ದೇಶಕ್ಕೆ ವಿರೋಧ ಪಕ್ಷಗಳು ಒಂದು ರೀತಿಯಿಂದ ಬಲಿಷ್ಠ ಆಗೋ ಜೊತೆಗೆ ಆಡಳಿತಾರೂಢ ಪಕ್ಷಕ್ಕೆ ಒಂದು ಎಚ್ಚರಿಕೆ ಗಂಟೆಗಳಾಗೋ ಜೊತೆಗೆ ಒಂದು ಏನಪ್ಪ ಅಂದರೆ ಪ್ರಜಾಪ್ರಭುತ್ವ ಜೀವಂತಿಗೆ ಬರುವ ಸಾಧ್ಯತೆಗಳು ಎಲ್ಲ ಇದ್ದಾವೆ. ಆ ನೆಲೆಯಲ್ಲಿ ಈ ಒಂದು ನಿರ್ಧಾರ, ಸುಪ್ರೀಂ ಕೋರ್ಟ್ ನಿರ್ಧಾರ ಕೇಜ್ರಿವಾಲರ ಮುಕ್ತಿಗೆ ಸಹಕಾರ ಆಗ್ಬೋದು, ಸಹಾಯ ಆಗ್ಬೋದು ಅನ್ನೋದು ಒಂದಿಷ್ಟು ಆಸೆ ಮೂಡಿಸದ. ಅದರಲ್ಲೂ 2024 ಚುನಾವಣೆ ಆದ ನಂತರ ಚುನಾವಣೆ ರಿಸಲ್ಟ್ ಏನದಲ್ಲ, ಬಹಳಷ್ಟು ರೀತಿಯಿಂದ ಈ ನಮ್ಮ ಯಾರಿಗಪ್ಪ ಅಂತಂದರೆ BJP ಅದು ನಮ್ಮ ಇವರು ಮೋದಿ ಅವರಿಗೆ ಈ ಒಂದು ರೀತಿ ಇದು ಅಡ್ಡಗಾಲದಂಗೆ ಆಗ್ಯದು. ಇಲ್ಲಾಂದರೆ ಲಾಸ್ಟ್ ಟೈಮ್ ನಂಗೆ ರಿಸಲ್ಟ್ ಬಂದಿದ್ರೆ ಏನಾದರೂ ಇದು ಮತ್ತೆ ಕಷ್ಟ ಆಗ್ತಿತ್ತು ಇವರು. ಯಾಕಂದರೆ ಈಗಾಗಲೇ ಪಾಪ ಸುಪ್ರೀಂ ಕೋರ್ಟು ಸಹಿತ ಅವ್ರಿಗೂ ಆದ ತಮ್ಮದೇ ಆದ ಭಯ, ನೋವು, ಸಂಕಟ, ಲಿಮಿಟೇಷನ್ಸ್ ಇದ್ದ ಇರ್ತಾವೆ. ಪ್ರತಿಯೊಂದಕ್ಕೂ ನಾವು ಕಾಲಿಗೆ ನಿಲ್ಲೋದು ಏನಪ್ಪ ಅನ್ನೋಂಥ ಭಾವಗಳು ಬರ್ತಿರ್ತಾವೆ. ಅದಕ್ಕೆ ಈ ಸಲ ಜನನೂ ಸಹಿತ ಹೇಳ್ತಾರಂತ ನಮ್ಮ ಮೋದಿ ಅವರಿಗೆ ಎಚ್ಚರಿಕೆ ಕೊಟ್ಟದು, ನೀವು ಹಿಂಗೆ ಹೋದರೆ ನೋಡ್ರಿಪ್ಪ ಅಂತೇಳಿ. ಆ ಸಂದರ್ಭದಲ್ಲೇ ಈ ಒಂದು ನಮ್ಮ ಕೇಜ್ರಿವಾಲ್ರ ಬಲಗೈ ಬಂಟ ಸಿಸೋಡಿಯವ್ರ ಹೊರಗೆ ಬಂದಿದ್ದ, ಅದು 17 ತಿಂಗಳು ಜೈಲು ವಾಸ ಅನುಭವಿಸಿದ್ದ, ಜನರಲ್ಲೇ ಒಂದು ಸಿಂಪತಿಯನ್ನು ಕ್ರಿಯೇಟ್ ಮಾಡೋ ಜೊತೆಗೆ ಈ ಒಂದು ED ಮತ್ತು CBI ಸಲುವಾಗಿ ಅಪನಂಬಿಕೆ ಅಥವಾ ಒಂದು ಸಿಟ್ಟು ಅಥವಾ ಒಂದು ಏನಪ್ಪ ಅಂದ್ರೆ ಇದು ಅಪಾಯಕಾರಿ ಬೆಳವಣಿಗೆ ಮಾಡೋದು ಭಾವ ಬಂದಿದ್ದರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಇದು ಒಬ್ಬ ವ್ಯಕ್ತಿ ಸ್ವಾತಂತ್ರ್ಯಕ್ಕೋಸ್ಕರಂತ ಕೆಲಸ ಇಲ್ಲಿವರೆಗೆ ಆಗಿದ್ದು, ಜೊತೆಗೆ ಏನಪ್ಪ ಅಂದರೆ ವಿಚಾರಣೆನ ದೀರ್ಘಕಾಲದಲ್ಲಿ ಒಯ್ದು ಅಲ್ಲ ಅನ್ನುವಂಥ ನೇರವಾಗಿ ಆರೋಪ ಮಾಡಿದ್ದು ಸುಪ್ರೀಂ ಕೋರ್ಟ್ ಆಗಿದ್ದರಿಂದಾಗೆ ಇವತ್ತು ಇದು ಒಂದು ರೀತಿಯಿಂದ ED CBI ಹಿಂದಿರುತ್ತಿರುವಂಥ ಮೋದಿ ಅವ್ರಿಗೆ ಕೊಟ್ಟಂಥ ಒಂದು ಚಾಟಿಗೇಟ್ ಅಂತ ಹೇಳ್ಬೋದು. ಅದೇನೋ ಹೇಳ್ರಿ, ಇದು ಭಾಳ ಒಂದು ರೀತಿಯಿಂದ ಆಮ್ ಆದ್ಮಿಗೆ ಖುಷಿ ತರುವ ಸಂದರ್ಭ ಆಗ್ಯದ. ಯಾಕೆಂದರೆ ಅದು ಇಲ್ಲಿವರಿಗೆ ಹೇಳ್ತಾ ಇದ್ದು ನಾವು ಅವರಲ್ಲ, ನಾವು ಅವರಲ್ಲ ಅಂತೇಳಿ ಹೇಳ್ತಿದ್ದಾಗ ಒಂದು ಸ್ವಲ್ಪ ಬೆಂಬಲ ಸಿಕ್ಕದ. ನೋಡೋಣ ಮುಂದಿನಿಂದಲೇ ಯಾವ ರೀತಿಯಾಗಿ ಆಮ್ ಆದ್ಮಿ ತನ್ನ ಈ ಒಂದು ಜಯವನ್ನು ಉಪಯೋಗ ಮಾಡಿಕೊಳ್ತದೆ ಅಂತ ಹೇಳ್ತಾ, ಇದು ಏನಪ್ಪ ಅಂದ್ರೆ ಒಂದು ರೀತಿ ಮಾನವನ ಸ್ವತಂತ್ರಕ್ಕೆ ಸ್ವಾತಂತ್ರ್ಯ ಕೊಡುವುದರಲ್ಲಿ ದೊಡ್ಡ ಒಂದು ಪಾಠ ಆಗಿದೆ, ಸಹಾಯ ಆಗಿದೆ. ಜೊತೆಗೆ ನಿರಪರಾಧಿಂತಲೂ ನಾವು ಇಲ್ಲಿವರೆಗೆ, ಯಾಕಂದರೆ ಎಲ್ಲಿವರೆಗೆ ಆರೋಪಿಸಿದ್ದಾಗಿ ಅಪರಾಧಿ ಆಗೋದಿಲ್ಲವೋ ಅಲ್ಲಿವ್ರು ನಿರಪರಾಧಿ. ನಿರಪರಾಧಿಗಳಿಗೆ ಒಂದು ರೀತಿಯಿಂದ ಇದು ಬೂಸ್ಟ್ ಆಗಿದೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿರಿ, ಅದೇ ಕಾಲಕ್ಕೆ ಕಾಮೆಂಟ್ ಮಾಡೋದು ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಹೇ ಚಿತ್ರ ನಮಗೆ ಸ್ವಚ್ಛತೆ ಒಂದು ನೀವು